ನಮಸ್ಕಾರ ವೀಕ್ಷಕರೇ, ಅಮಗು ವಾರ್ತೆಗಳಿಗೆ ಸ್ವಾಗತ. ನಾನು ಶಿವರಾಜ್. ಇದೀಗ ವಾರ್ತೆಗಳ ವಿವರ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರದೆಂದು ಆಗ್ರಹಿಸಿ ಕಾಡುಗೊಲ್ಲ ಸಂಘಟನೆಗಳ ಒಕ್ಕೂಟವು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಹಿರಿಯೂರು ಕ್ಷೇತ್ರದ ಶಾಸಕಿ ಪೂರ್ಣಿಮಾರವರು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಹೆಸರನ್ನ ಗೊಲ್ಲ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಎಂದು ಬದಲಾವಣೆ ಮಾಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಬಾರದೆಂದು ಒಕ್ಕೂಟದ ಮುಖಂಡ ನಾಗಣ್ಣ ಹೇಳಿದ್ದಾರೆ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನ ಗೊಲ್ಲ ಅಭಿವೃದ್ಧಿ ನಿಗಮ ಎಂದು ಬದಲಾವಣೆ ಮಾಡಬಾರದು. ಗೊಲ್ಲ ಅಭಿವೃದ್ಧಿ ನಿಗಮವೆಂದು ಪ್ರತ್ಯೇಕವಾಗಿ ರಚನೆ ಮಾಡಿ ಇದಕ್ಕೆ ನಮ್ಮ ವಿರೋಧ ಇಲ್ಲವೆಂದಿದ್ದಾರೆ. ನಾಗಣ್ಣ ಜಿಕೆ ಕಾಡುಗೊಲ್ಲ ಸಂಘಟನೆಗಳ ಒಕ್ಕೂಟದ ಮುಖಂಡ, ಇವತ್ತೇ ನಾವು ಕರ್ನಾಟಕ ರಾಜ್ಯದ ಆದಿವಾಸಿ ಬುಡಕಟ್ಟು ಕಾಡುಗೊಲ್ಲ ಜನರಾದ ನಾವುಗಳು ಸರ್ಕಾರದ ಮುಂದೆ ಹಲವಾರು ವರ್ಷಗಳ ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟವನ್ನು ಏನು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಹೋರಾಟವನ್ನು ಪರಿಗಣಿಸಿದ ಸರ್ಕಾರ ಏನೋ ಸ್ವಲ್ಪ ನಮ್ಮನ್ನು ಜಾತಿ ಪಟ್ಟಿಗೆ ಸೇರಿಸಿ ನಮಗೆ ಪ್ರತ್ಯೇಕವಾದಂಥ ಅಸ್ಮಿತೆಯನ್ನು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಡುಗೊಲ್ಲರು ಅತ್ಯಂತ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರೋದನ್ನ ಪರಿಗಣಿಸಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ನಮ್ಮ ಅಭಿವೃದ್ಧಿಗೋಸ್ಕರ ಸ್ಥಾಪನೆ ಮಾಡಿದರೆ ನಮ್ಮ ಏಳಿಗೆಯನ್ನು ಸಹಿಸದ ಯಾದವ ಗೊಲ್ಲ ಜನಾಂಗಕ್ಕೆ ಸೇರಿದಂತಹ ಮತ್ತು ಕಾಡುಗೊಲ್ಲರಿಗೂ ಅವ್ರಿಗೂ ಯಾವುದೇ ಥರವಾದಂತಹ ಸಾಮಾಜಿಕವಾದಂತಹ ಸಂಬಂಧ ಇಲ್ಲದೇ ಇದ್ರೂ ಕೂಡ ನಮ್ಮನ್ನ ಮರುಳು ಮಾಡಿ ನಿಗಮದ ಹೆಸರನ್ನ ಸರ್ಕಾರ ಬದಲಾವಣೆ ಮಾಡಲು ಹೊರಟರೆ ಅದಕ್ಕೆ ಬಿಜೆಪಿ ತಕ್ಕ ಪ್ರತಿಫಲ ಅನುಭವಿಸಬೇಕಾಗುತ್ತದೆ ಎಂದು ನಾಗಣ್ಣ ಎಚ್ಚರಿಸಿದ್ದಾರೆ. ಸರ್ಕಾರವು ಯಾವುದೇ ಕಾರಣಕ್ಕೂ ನಿಗಮ ಹೆಸರನ್ನ ಬದಲಾಯಿಸಬಾರದು. ಒಂದು ವೇಳೆ ಬದಲಾಯಿಸಿದರೆ ಪ್ರತಿಭಟನೆ ನಡೆಸುವುದಾಗಿ ಕಾಡುಗೊಲ್ಲ ಮುಖಂಡರಾದ ಶಿವಕುಮಾರ ಸ್ವಾಮಿ ಹೇಳಿದ್ದಾರೆ. ನನ್ನ ಹೆಸರು ಶಿವಕುಮಾರ ಸ್ವಾಮಿ ಅಂತೇಳಿ, ಕಾಡುಗೊಲ್ಲ ಯುವಸೇನೆಯ ಗೌರವ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಏನು ನಮ್ಮ ಕಾಡುಗೊಲ್ಲ ಒಂದು ಜನಾಂಗ ತುಮಕೂರು ಮತ್ತು ಚಿತ್ರದುರ್ಗ ಭಾಗದಲ್ಲಿ ಯಥೇಚ್ಛವಾಗಿ ಇರತಕ್ಕಂಥದ್ದು, ಯಾಕೆಂದರೆ ಕಾಡುಗೊಲ್ಲದ ಒಂದು ಬುಡಕಟ್ಟು ಜನಾಂಗದ ಸಂಸ್ಕೃತಿನೇ ಒಂದು ಬೇರೆ ಇದೆ, ಮತ್ತು ಜೊತೆಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ಸಮುದಾಯ ನಮ್ಮದಾಗಿದೆ. ಈ ನಮ್ಮ ಸಮುದಾಯವನ್ನು ಎಸ್ ಟಿ ಮೀಸಲಾತಿ ಹೋರಾಟಕ್ಕೆ ನಾವು ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ ಈ ಒಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಥೇಚ್ಛವಾಗಿ ಗೊಲ್ಲ ಮತ್ತು ಕಾಡುಗೊಲ್ಲ ಎರಡೂ ಜನಾಂಗ ಇದೆ. ಅದರಲ್ಲಿ ಕಾಡುಗೊಲ್ಲ ಜನಾಂಗ ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದು, ಹಾಗಾಗಿ ಇಲ್ಲಿ ನಮ್ಮ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಒಂದು ಭಾಗದಲ್ಲಿ ಯಥೇಚ್ಛವಾಗಿದ್ದೇವೆ. ಅವರಿಗೆ ಒಂದು ಮೀಸಲಾತಿ ಅಸ್ಮಿತೆ ಸಿಕ್ಕಿದ್ರೆ ನಮ್ಮ ಬುಡಕಟ್ಟು ಜನಾಂಗ ಸ್ವಲ್ಪ ಮಟ್ಟಿಗೆ ಮೀಸಲಾತಿಗಳನ್ನು ಪಡ್ಕೊಂಡು ಮೇಲೆ ಬರಬಹುದು ಅನ್ನೋದು ನಮ್ಮ ಒಂದು ಉದ್ದೇಶ. ಹಾಗಾಗಿ ಇದಕ್ಕೆಲ್ಲ ಉನ್ನಾರ ಮಾಡಿ ಗೊಲ್ಲರು ಮತ್ತು ಕಾಡುಗೊಲ್ಲ ಅನ್ನೋದು ಎರಡೂ ಪದಗಳನ್ನು ಸೇರಿಸಿ ನಿಗಮ ಮಂಡಳಿ ಮಾಡಿದ್ದಾರೆ. ಶಿರಾ ಉಪಚುನಾವಣೆಯಲ್ಲಿ ನಡೆದಂತ ಒಂದು ಉಪಚುನಾವಣೆಯಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮನ ಮಾಡ್ತೇವೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮೋಹನ್ ಕುಮಾರ್ ಅವರು ಮನವಿ ಪತ್ರ ಸ್ವೀಕರಿಸಿದರು. ಈ ಪ್ರತಿಭಟನೆಯಲ್ಲಿ ರಮೇಶ್, ಪ್ರಕಾಶ್, ಸುನಂದ, ಮುತ್ತುರಾಜ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇನ್ನು ತಾಯ್ನೆಲ ಮತ್ತು ತಾಯ್ನುಡಿಗಳು ಮನುಷ್ಯನ ಏಳಿಗೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮಾತೃಭಾಷೆಯನ್ನ ಸರಿಯಾಗಿ ಅರಿತರೆ ಜಗತ್ತಿನಲ್ಲಿ ಯಾವುದೇ ಭಾಷೆ ವಿಷಯ ಸರಾಗವಾಗಿ ಕಲಿತುಕೊಳ್ಳಲು ಸಾಧ್ಯವಾಗುತ್ತದೆ, ಹೀಗೆಂದು ಹಾವೇರಿ ಎಸಿಬಿಯ ಡಿವೈಎಸ್ಪಿ ಗೋಪಿರವರು ಹುಳಿಯಾರಿನಲ್ಲಿ ತಿಳಿಸಿದ್ದಾರೆ. ಹುಳಿಯಾರಿನ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ ಏಜೆಂಟರ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಭಾನುವಾರ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವದಲ್ಲಿ ಮಾತನಾಡಿದ ಅವರು, ಹಲವು ಮಹನೀಯರು ನಮ್ಮ ನೆಲ ಜಲ ಭಾಷೆಗಾಗಿ ಜೀವನವನ್ನು ಅರ್ಪಿಸಿದ್ದರ ಫಲವಾಗಿ ಇಂದು ನಮ್ಮ ರಾಜ್ಯ ಹಾಗೂ ಭಾಷೆಗೆ ಉನ್ನತ ಮಟ್ಟ ಸ್ಥಾನಮಾನ ಸಿಕ್ಕಿದೆ ಎಂದರು. ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಎಚ್ಎನ್ ವೆಂಕಟೇಶ್ ಅವರು ಮಾತನಾಡಿ, ಕನ್ನಡ ರಾಜ್ಯೋತ್ಸವವನ್ನ ಬಾವುಟ ಹಾರಿಸಿ ಮುಗಿಸುವ ಬದಲು ಕನ್ನಡಿಗರ ಆರೋಗ್ಯ ರಕ್ಷಣೆಗೆ ಒತ್ತು ಕೊಡುವ ಮೂಲಕ ಕನ್ನಡ ಸೇವೆ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಏಜೆಂಟರ ಸಂಘ ಸಹಕಾರ ನೀಡಿದರೆ ಹುಳಿಯಾರಿನಲ್ಲಿ ಬೃಹತ್ ಆರೋಗ್ಯ ಶಿಬಿರ ಏರ್ಪಡಿಸುವುದಾಗಿ ಭರವಸೆ ನೀಡಿದರು. ಸರ್ಕಾರವನ್ನು ಮಾಡಬಹುದು, ಆದರೆ ಒಬ್ಬ ಏಕ ವ್ಯಕ್ತಿ ಮಾಡಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಅಪ್ಪು ಅವರು ಎಲ್ಲೂ ಆಗಲಿಲ್ಲ, ಅವರು ಅಗ್ರವಾಗಿದ್ದಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೀನಿ. ಮತ್ತೆ ಪುಸ್ತಕ ಕಮ್ಮಿ ಆಗುತ್ತೆ. ಕಾರಣ ಏನಂದ್ರೆ ಈ ಡೊನೇಷನ್ ಕೊಡೋ ಸೇವೆ ಮಾಡ್ತಾರೆ, ಅವ್ರಿಗೇನೋ ತಿಂದ್ಬಿಟ್ಟು ಮನೆ ಕೊಡೋತ್ರ ಏನೋ ಅಭಿಪ್ರಾಯ ಇದೆ ಏನೋ ಗೊತ್ತಿಲ್ಲ. ಯಾರೇ ಹೋರಾಟ ಮಾಡೋ ಅಂತಾರು, ಅವ್ರದೇ ಸ್ವಂತ ಖರ್ಚು ಹಾಕಿರ್ತಾರೆ. ಇನ್ನೊಂದು ಸ್ವಲ್ಪ ಅವ್ರ ಸ್ವಲ್ಪ ಸೇರಿದ್ರೆ ಚೆನ್ನಾಗಿ ಗ್ರ್ಯಾಂಡ್ ಮಾಡ್ಬೋದು ಅನ್ನೋ ಉದ್ದೇಶ ಇರುತ್ತೆ ಅಷ್ಟೇ ಬಿಟ್ಟರೆ
ತಾಲೂಕು ಮಾಜಿ ಸದಸ್ಯ ಏಜೆಂಟ್ ಕುಮಾರ್ ಮಾತನಾಡಿ, ಹುಳಿಯಾರಿನಲ್ಲಿ ರಾಜ್ಯೋತ್ಸವದ ಹಿಂದಿನ ಸಂಭ್ರಮ ಮರೆಯಾಗಿದೆ. ಗತಕಾಲದ ರಾಜ್ಯೋತ್ಸವದ ವೈಭವವನ್ನು ಪುನಃ ಸೃಷ್ಟಿಸುವ ಸಲುವಾಗಿ ಮನೆ ಮನೆಗೆ ಕನ್ನಡ ಎನ್ನುವ ಅಭಿಯಾನವನ್ನು ಆರಂಭಿಸಿ ಗ್ರಾಮದ ಪ್ರತಿಯೊಂದು ಮನೆಯವರು ರಾಜ್ಯೋತ್ಸವದಲ್ಲಿ ಭಾಗಿಯಾಗುವಂತೆ ಮಾಡಬೇಕಿದೆ ಎಂದರು. ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಎಚ್ಆರ್ ವೆಂಕಟೇಶ್ ಅವರು ಮಾತನಾಡಿ, ದೀನರ ಸೇವೆಗೆ ದೇವರ ಸೇವೆ ಎಂದು ಬೆಳೆದು ಬದುಕುವ ವಯಸ್ಸಿನಲ್ಲಿ ಅಕಾಲಿಕವಾಗಿ ಮರಳಿ ಭಾರದ ಲೋಕಕ್ಕೆ ತೆರಳಿದ ಸೇವಾ ಸಾಧಕ ಪುನೀತ್ ರಾಜ್ಕುಮಾರ್ ಎಂದೆಂದಿಗೂ ಯುವ ಮನಸ್ಸುಗಳಿಗೆ ಸ್ಫೂರ್ತಿಯ ನೆಲೆಯಾಗಿದ್ದಾರೆ ಎಂದರು. ಚರಿತ್ರೆ ಮುಂದೊಂದಾಗಿ ಈ ದೇವರನ್ನ ನೆನೆಸಿಕೊಂಡು ಕಷ್ಟಪಡುವ ರಾಜ್ಯದ ಇವತ್ತು ಕನ್ನಡ ರಾಜ್ಯದ ಜನ ಅವರು ನೆನೀತಾ ಇದ್ದಾರೆ. ಮತ್ತೆ ಅವರು ಮಾಡಿರುವಂತಹ ಮಹತ್ ಕಾರ್ಯಗಳು ಇವತ್ತು ನನಗೆ ಬಂದಿವೆ. 1800 ಹೆಣ್ಣು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡೋದಂದ್ರೆ ಯಾವ ಒಂದು ಸರ್ಕಾರವನ್ನು ಮಾಡಬಹುದು, ಆದ್ರೆ ಒಬ್ಬ ಏಕ ವ್ಯಕ್ತಿ ಮಾಡಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಅಪ್ಪುವರು ಅವರಿಲ್ಲ, ಅವರು ಅಪರವಾಗಿದ್ದಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆಭಾರಿಯಾಗಿದ್ದೇವೆ. ನೆಕ್ಸ್ಟ್ ಅಪ್ಪುವರ ಒಂದು ಇದಕ್ಕೆ ಪ್ರತಿ ತಿಂಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಸಂಘಟನೆಯಿಂದ ಆಗಿಂದು ಶುಭ ಮಾಡಬೇಕು ಅಂತೀವಿ. ಪ್ರತಿ ತಿಂಗಳು ಇಷ್ಟ ತಾರೀಕು ಅಂತ ಇರುತ್ತೆ, ಆ ತಾರೀಕು ಮಾಡಿದ್ವಿ. ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ಮೇಳ ಮಾಡಬೇಕು ಅಂತ ಮಾಡಿದ್ವಿ. ಎಲ್ಲ ಸಹಕಾರ ತಗೊಂಡು ಮಾಡ್ತೀವಿ. 21ರಲ್ಲಿ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಕ್ರೀಡಾಪಟು ತಿಲಕ್, ಏಜೆಂಟರ ಸಂಘದ ಗೌರವ ಅಧ್ಯಕ್ಷ ಅಮಾನ್, ಅಧ್ಯಕ್ಷ ಲೋಕೇಶ್, ಕಾರ್ಯದರ್ಶಿ ಇಂತಿಯಾಜ್, ಜಯ ಕರ್ನಾಟಕ ಸಂಘದ ಅಧ್ಯಕ್ಷ ಮೋಹನ್ ಕುಮಾರ್ ರಾಯ್, ಉಪಾಧ್ಯಕ್ಷ ಪಟೇಲ್ ರಾಜನ ಇನ್ನಿತರರು ಹಾಜರಿದ್ದರು. ಕಿರಣ್ ಕುಮಾರ್, ಅಮೋಕ್ ಟಿವಿ, ಹುಳಿಯಾರು. ಭಾರಿ ಮಳೆಗೆ ರೈತ ಬೆಳೆದ ಬೆಳೆ ಸಂಪೂರ್ಣ ಜಲಾವೃತವಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ತಲುಪಿದೆ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಬಿಡಿಗಾಸಿನ ಅನುದಾನ ನೀಡಲು ಹೊರಟಿರುವುದು ಖಂಡನೀಯ, ಹೀಗೆಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಕಡಿಕಾರಿದ್ದಾರೆ. ಭಾರಿ ಮಳೆಗೆ ರೈತ ಬೆಳೆದ ಬೆಳೆ ಸಂಪೂರ್ಣ ಜಲಾವೃತವಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಸ್ಥಿತಿ ತಲುಪಿದೆ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಬಿಡಿಗಾಸಿನ ಅನುದಾನ ನೀಡಲು ಹೊರಟಿರುವುದು ಖಂಡನೀಯ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಕಿಡಿಕಾರಿದರು. ತಾಲೂಕಿನ ತೋರೆಹಳ್ಳಿ ಗ್ರಾಮದ ಸಮೀಪ ಹಾದು ಹೋಗುವ ಹಳ್ಳ ತುಂಬಿ ಹರಿದಿದ್ದು ಗ್ರಾಮ ದೇವತೆಗಳ ಗಂಗಾ ಸ್ನಾನ ಹಾಗೂ ಗಂಗಾ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನ ಎಲ್ಲಾ ಕೆರೆಗಳು ಕೋಡಿ ಬಿದ್ದಿದ್ದು ರೈತರ ಮೊಗದಲ್ಲಿ ನಗುವಿನ ಜೊತೆ ಬೆಳೆಹಾನಿಯ ನೋವಿನಲ್ಲಿದ್ದಾರೆ. ರೈತರ ಬೆಳೆಹಾನಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು. ಮನೆ ಕಳೆದುಕೊಂಡವರಿಗೆ ಮನೆ ನಿರ್ಮಾಣಕ್ಕೆ ಮಂಜೂರಾತಿ ನೀಡಬೇಕು. ರಸ್ತೆ, ಶಾಲೆ, ಅಂಗನವಾಡಿ ನಿರ್ಮಾಣಕ್ಕೆ ಶೀಘ್ರವೇ ಹಣ ಮಂಜೂರು ಮಾಡಬೇಕು ಎಂದರು. ಮಾಡಿದ್ವು, ಎಲ್ಲವೂ ಕೂಡ ಡ್ಯಾಮೇಜ್ ಆಗಿವೆ. ಎಲ್ಲ ಈಗ ಈ ಮೇಲ್ಗಡೆ ನಾವು ದೇವಸ್ಥಾನಕ್ಕೆ ಒಂದು ರಸ್ತೆ ಮಾಡಿದ್ದು ಅದೆಲ್ಲ ಟಾರ್ ಎದ್ದೋಗೈತೆ. ಇನ್ನೂ 6 ತಿಂಗಳಾಗಿಲ್ಲ ನಾವು ರಸ್ತೆ ಮಾಡಿ, ಅದು ಪೂರ್ಣ ಮೊನ್ನೆ ಮಳೆಗೆ ಪೂರ್ಣ ಪ್ರಮಾಣದಲ್ಲಿ ಟಾರ್ ಹಾಕಿದ್ದಂಥದ್ದು ಕೂಡ ಎಲ್ಲ ಎದ್ದೋಗಿದೆ. ಇದು ಇದೊಂದೇ ಗ್ರಾಮ ಅಲ್ಲ, ಎಲ್ಲ ಗ್ರಾಮಗಳಲ್ಲೂ ಕೂಡ ಸಂಪರ್ಕ ರಸ್ತೆಗಳು ಎಲ್ಲವೂ ಕೂಡ ಲಾಸ್ ಆಗಿದೆ. ಸರ್ಕಾರಕ್ಕೆ ನಾವು ಅಲ್ಲೇ ಅದ್ರ ರಿಪೋರ್ಟನ್ನು ಎಲ್ಲ ಎಸ್ಟಿಮೇಟ್ ಮಾಡಿ ಸಬ್ಮಿಟ್ ಮಾಡಿದ್ದೀವಿ. ಜಿಲ್ಲಾ ಪರಿಷತ್ ರಸ್ತೆಗಳು ಮತ್ತು MIನಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ಕೆರೆಗಳು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಮತ್ತು PWDಯಿಂದ ಆಗಿರ್ತಕ್ಕಂಥದ್ದು ಎಲ್ಲ ಇಲಾಖೆಗಳನ್ನ ಇಂಜಿನಿಯರ್ ಕಳಿಸಿ ನಾವು ರೆಕಾರ್ಡ್ ಮಾಡಿಸಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ವಿ, ಎಸ್ಟಿಮೇಟ್ ಸಬ್ಮಿಟ್ ಮಾಡಿದ್ದೀವಿ. ಅತಿ ಶೀಘ್ರದಲ್ಲಿ ಸರ್ಕಾರ ಆ ಕಡೆ ಗಮನ ಹರಿಸಬೇಕಾಗುತ್ತೆ. ಯಾವುದು ಹಿಂದೆ ಬೆಳಗಾಮಲ್ಲಿ ಆಗಿರ್ತಕ್ಕಂಥ ಫ್ಲಡ್ಡಲ್ಲಿ ಆಗಿರ್ತಕ್ಕಂಥ ಅನಾಹುತಕ್ಕೆ ಲಾಸ್ಗೆ ಇದುವರೆಗೂ ಸರ್ಕಾರ ಪರಿಹಾರ ಕೊಡಲಿಕ್ಕೆ ಆಗಿಲ್ಲ. ಇನ್ನು ಈಗಾಗಿರ್ತಕ್ಕಂಥದ್ದನ್ನ ಕೊಡಲೇ ತಾತ್ಕಾಲಿಕವಾಗಾದರೂ ಕೊಡಲಿಲ್ಲ, ವ್ಯವಸ್ಥೆ ಮಾಡಿಕೊಡಲಿಲ್ಲ ಅಂದರೆ ನಮ್ಮ ತಾಲೂಕಿನಲ್ಲೇ ಸುಮಾರು 280-300 ಮನೆಗಳು ಬಿದ್ದೋಗಿವೆ. ಅವರಿಗೆಲ್ಲ ಏನಾದರೂ ತಾತ್ಕಾಲಿಕ ಪರಿಹಾರ ಸರ್ಕಾರ ಕೊಡಲಿಲ್ಲ ಅಂತಂದ್ರೆ ಈ ಸರ್ಕಾರ ಇದ್ರೂ ಸತ್ತಂಗಿರುತ್ತೆ ಅಷ್ಟೇ. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಶೇಖರ್, ಸದಸ್ಯರಾದ ಗಾಯತ್ರಿ ರಾಜು, ಪಾಂಡುರಂಗ, ಮುಖಂಡರಾದ ರಂಗನಾಥ್, ರಂಗಸ್ವಾಮಿ, ರಂಗಣ್ಣ ಹಾಗೂ ಜೈ ಮಾರುತಿ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಗುಡಿಬಂಡೆಯಲ್ಲಿ 1938ರಲ್ಲಿ ನಿರ್ಮಾಣವಾಗಿರುವ ಪಟ್ಟಣದ ಖಾಜಿಪೇಟೆಯಲ್ಲಿರುವ ಸರ್ಕಾರಿ ಉರ್ದು ಶಾಲೆಯ ಆವರಣದಲ್ಲಿ ಸ್ವಚ್ಛತೆಯ ಕೊರತೆಯ ಕುರಿತಾಗಿ ಇಂದು ಆರೋಗ್ಯ ಇಲಾಖೆಯ ವತಿಯಿಂದ ತಪಾಸಣೆ ನಡೆಸಲಾಯಿತು. ಇದರ ಒಂದು ವರದಿ ಇದೆ, ನೋಡ್ಕೊ ಬನ್ನಿ. ಕೆಲವು ದಿನಗಳ ಹಿಂದೆ ಅಮೋಘ್ ವಾಹಿನಿಯಲ್ಲಿ ಈ ಕುರಿತಾಗಿ ಸುದ್ದಿ ಪ್ರಸಾರವಾಗಿತ್ತು ಹಾಗೂ ಮಾತುಮಂಥನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಚಿವರ ಗಮನಕ್ಕೆ ತರಲಾಗಿತ್ತು. ಈ ಬಗ್ಗೆ ಸ್ಪಂದಿಸಿದ ಆರೋಗ್ಯ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ತಂಡ, ಉರ್ದು ಶಾಲೆಯ ಆವರಣದಲ್ಲಿ ಚರಂಡಿ ಹಾಗೂ ಮಳೆಯ ನೀರು ನಿಲ್ಲುತ್ತಿರುವ ಕಾರಣ ಕಾಲರಾ, ಮಲೇರಿಯಾ, ಡೆಂಗ್ಯೂನಂತಹ ಸಾಂಕ್ರಾಮಿಕ ರೋಗಗಳ ವಾಸಸ್ಥಾನವಾಗುವ ಆತಂಕವಿದೆ. ಆದ್ದರಿಂದ ಕೂಡಲೇ ನಿಂತಿರುವ ನೀರು ಹರಿದು ಹೋಗುವಂತೆ ಕ್ರಮ ಕೈಗೊಳ್ಳಲು ಪಟ್ಟಣ ಪಂಚಾಯಿತಿಗೆ ಪತ್ರ ನೀಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಪಟ್ಟಣ ಪಂಚಾಯಿತಿ ತಮ್ಮ ಸಿಬ್ಬಂದಿಗಳೊಂದಿಗೆ ಬೆಳಗಿನಿಂದಲೇ JCBಯೊಂದಿಗೆ ಆಗಮಿಸಿ ಸ್ವಚ್ಛತಾ ಕಾರ್ಯ ಶುರು ಮಾಡಿದರು. ಈ ಸಮಯದಲ್ಲಿ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಮಳೆಯ ಹಾಗೂ ಸುತ್ತಮುತ್ತಲಿನ ಚರಂಡಿಯ ಸೋರಿಕೆಯ ನೀರು ಇಲ್ಲಿ ಶೇಖರಣೆಯಾಗಿರುವ ಕಾರಣ ಸೊಳ್ಳೆ ಹಾಗೂ ವೈರಸ್ನಿಂದ ಬರುವ ಕಾಯಿಲೆಗಳು ಹರಡುವ ಸಾಧ್ಯತೆ ಹೆಚ್ಚಾಗಿದೆ. ಈ ನೀರಿನಲ್ಲಿ ಲಾರ್ವಾಗಳ ಸಂಖ್ಯೆಯೂ ಹೆಚ್ಚಿದೆ. ಪಟ್ಟಣ ಪಂಚಾಯಿತಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದರು.
ನಮ್ಮ ಆರೋಗ್ಯ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಬಂದು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಸ್ವಲ್ಪ ಹೆಚ್ಚಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಅಂದರೆ ಇಡೀ ಆವರಣದಲ್ಲಿ ನೀರು ನಿಂತ್ಕೊಂಡಿದೆ. ತಗ್ಗು ಪ್ರದೇಶ ಆಗಿರೋದ್ರಿಂದ ಈ ಒಂದು ನೀರು ಸೀಪೇಜ್ ಆಗ್ತಾ ಇದೆ, ನಂಬರ್ ಒನ್. ನಂಬರ್ ಟೂ, ಮೇಲೆ ಈ ಸ್ಕೂಲ್ನ ಆವರಣದ ಮೇಲ್ಗಡೆ ಒಂದು ಡ್ರೈನ್ ಹೋಗಿದೆ. ಆ ಡ್ರೈನಲ್ಲಿ ನೀರು ಸರಾಗವಾಗಿ ಸಾಗ್ತಾ ಇಲ್ಲ, ಒಂದು. ಎರಡನೇದು, ಎರಡು ಕಡೆ ಅದು ಓಪನ್ ಆಗಿದೆ. ಓಪನ್ ಆಗಿ ಆ ಡ್ರೈನ್ ನೀರು ಇಲ್ಲಿ ಸೀಪೇಜ್ ಆಗ್ತಾ ಇದೆ ಗ್ರೌಂಡಿಗೆ. ಅದು ನೀರು ಹರಿಯದೇ ಇರೋದ್ರಿಂದ ಇಲ್ಲೇ ನಿಂತುಬಿಟ್ಟು ಅಲ್ಲಿ ಸ್ವಲ್ಪ ಲಾರ್ವಾಗಳು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಂಡಿದೆ. ಮತ್ತು ಶುಚಿತ್ವ ಇಲ್ಲಿ ಸ್ವಲ್ಪ ಭಾಳ ಹೆಚ್ಚಿಗೆ ಇದೆ. ಸಾಂಕ್ರಾಮಿಕ ರೋಗಗಳಾಗಿರ್ತಕ್ಕಂಥ ಸೊಳ್ಳೆಗಳಿಂದ ಹರಡ್ಬೋದಾಗಿರ್ತಕ್ಕಂಥದ್ದಿರ್ಬೋದು, ಅಥವಾ ವೈರಸ್ಸು ಬ್ಯಾಕ್ಟೀರಿಯಿಂದ ಹರಡ್ಬೋದಾಗಿರ್ತಕ್ಕಂಥ ವಾಂತಿ ಭೇದಿ ಪ್ರಕರಣಗಳು ಆಗಿರ್ಬೋದು, ಯಾವುದೇ ಪರ್ಮನೆಂಟ್ ಸೊಲ್ಯೂಷನನ್ನು ನಾವು ಕಟ್ಕೊಳ್ಬೇಕಾಗಿದೆ. ಅದು ಒಂದು ಸ್ವಲ್ಪ ಮುನ್ಸಿಪಾಲ್ಟಿಯವ್ರಿಗೆ ಅಂದರೆ ಈ ನಮ್ಮ ಪಟ್ಟಣ ಪಂಚಾಯತಿಯವ್ರಿಗೆ ನಾನು ಕಳಕಳಿಯ ಮನವಿ ಮಾಡ್ತಕ್ಕಂಥದ್ದು ಏನು ಅಂದರೆ, ಇಲ್ಲಿ ನೀರು ನಿಲ್ಲದಂಗೆ ಸರಾಗವಾಗಿ ಹರಿದೋಗೋಂಗೆ ಒಂದು 4 ಲೋಡು ಟಿಪ್ಪರ್ ಮಣ್ಣನ್ನು ಫಸ್ಟ್ಗೆ ಹಾಕಬೇಕು, ನಂಬರ್ ಒನ್. ನಂಬರ್ ಟೂ, ಏನು ಅಲ್ಲಿ ಸೀಪೇಜ್ ಡ್ರೈನ್ ಸೀಪೇಜ್ ಏನು ಎರಡು ಕಡೆ ಒಡೆದ್ಬಿಟ್ಟು ಆಗ್ತಾ ಇದೆ, ಅದನ್ನು ತಕ್ಷಣಕ್ಕೆ ರಿಪೇರಿ ಮಾಡಿ ನೀರು ಸರಾಗವಾಗಿ ಚರಂಡಿಯಲ್ಲಿ ಹರಿದು ಹೋಗುವಂತೆ, ಮುಂದಕ್ಕೆ ಹರಿದು ಹೋಗುವಂತೆ. ನಂತರ ಮಾತನಾಡಿದ ಪಟ್ಟಣದ ಮುಖಂಡ ರಿಜ್ವಾನ್, ಆರೋಗ್ಯ ಇಲಾಖೆಯ ಸೂಚನೆಯಂತೆ ಇಂದು ತಾತ್ಕಾಲಿಕವಾಗಿ ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತಿದೆ, ಇನ್ನು ಹಲವಾರು ಕಾರ್ಯಗಳನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಇಲ್ಲಿ ಬಂದಿದ್ದು ಉದ್ದೇಶ ಸೇರಿದ್ದು, ಆರೋಗ್ಯ ಇಲಾಖೆಯಿಂದ ನಮಗೊಂದು ಲೆಟರ್ ಕೊಟ್ಟಿದ್ದರು, ಏನು ಅಂತ ನೋಡೋಣ ಅಂತ. ಉರ್ದು ಸ್ಕೂಲ್ ಆವರಣದಲ್ಲಿ ಬಂದರೆ ನೋಡಿ, ನಾವು ಇದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನೋ ಹಂಗೆ ಮಾಡಿಸಿದ್ದೀವಿ, ನಾವು ಪರ್ಮನೆಂಟಾಗಿ ದೊಡ್ಡ ಕೆಲಸ ಇದೆ ಮಾಡೋಕ್ಕೆ, ನಾವು ಪ್ರಯತ್ನ ಪಟ್ಟು ಮುಂದಕ್ಕೆ ಮಾಡೇ ಮಾಡ್ತೀವಿ ಖಂಡಿತವಾಗಿ. ಮಕ್ಕಳಿಗೆ ನಾವು ಅನುಕೂಲ ಮಾಡೋಕ್ಕೆ ಅವಕಾಶ ಮಾಡಿ ಆದಷ್ಟು ನಾವು ಅವಕಾಶ ಮಾಡ್ತೀವಿ ಮಕ್ಕಳಿಗೆಲ್ಲ. ಆ ಹಿಂದ್ಗಡೆ ಚರಂಡಿ ಎಲ್ಲ ಇದೆಯಲ್ಲ, ಅದನ್ನು ಅದು ಹೇಳಿದ್ದೀವಿ ನಮ್ಮ ಇಂಜಿನಿಯರ್ ಬರಲಿ. ಅದೇ ನಮ್ಮ ಇಂಜಿನಿಯರ್ ಬಂದಿದ್ದ ತಕ್ಷಣ ಅದೇನು ಮಾಡಬೇಕಂತ ನೋಡಿ ಅವ್ರದ್ದು ಆದೇಶ ತಗೊಂಡು ಅದು ಏನೇ ಆಗಲಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ವೈದ್ಯರಾದ ಡಾಕ್ಟರ್ ಅಜಯ್, ಉರ್ದು ಶಾಲಾ ಸಮಿತಿಯ ಮೊಹಮ್ಮದ್ ನಾಜಿರ್, ಪಟ್ಟಣ ಪಂಚಾಯಿತಿಯ ಪದ್ಮನಾಭ ಮೊದಲಾದವರು ಈ ಸಮಯದಲ್ಲಿ ಹಾಜರಿದ್ದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಕಳೆದ ರಾತ್ರಿ ಸಮಯದಲ್ಲಿ ಹೆದ್ದಾರಿಯಲ್ಲಿ ದಾರಿ ಹೋಗನೊಬ್ಬ ಅಪಘಾತದಲ್ಲಿ ಸಾವನ್ನಪ್ಪಿದ್ದು, ರಾತ್ರಿ ಪೂರ್ತಿ ಶವದ ಮೇಲೆ ವಾಹನಗಳ ಓಡಾಟದಿಂದ ಶವ ಗುರುತೇ ಸಿಗದ ರೀತಿಯಲ್ಲಿ ಮಾಂಸದ ಮುದ್ದೆಯಾಗಿರುವಂತಹ ಘಟನೆ ನೆಲಮಂಗಲ ತಾಲೂಕಿನ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ 4 ನಡೆದಿದೆ. ನೆಲಮಂಗಲ ತಾಲೂಕಿನ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ 4 ರಾಯರಪಾಳ್ಯ ಬಳಿ ಘಟನೆ ನಡೆದಿದ್ದು, ಶನಿವಾರ ಮಧ್ಯರಾತ್ರಿ ಸಮಯದಲ್ಲಿ ಘಟನೆ ನಡೆದಿದ್ದು, ಅಪಘಾತದಲ್ಲಿ ಸಾವನ್ನಪ್ಪಿದ್ದ ವ್ಯಕ್ತಿಯ ಶವದ ಮೇಲೆ ರಾತ್ರಿ ಪೂರ್ತಿ ವಾಹನಗಳ ಓಡಾಟದಿಂದ ರಸ್ತೆಯಲ್ಲಿ ಕಿಲೋಮೀಟರ್ ಉದ್ದಕ್ಕೆ ಚಲ್ಲಾಪಿಲ್ಲೆಯಾಗಿ ಮೃತ ದೇಹದ ತುಂಡುಗಳು ಬಿದ್ದಿದ್ದವು. ಕಬ್ಬಿಣದ ಸಲಾಕೆಗಳನ್ನ ಬಳಸಿ ಮೃತನ ಮಾಂಸದ ಮುದ್ದೆಯನ್ನ ಆಂಬ್ಯುಲೆನ್ಸ್ ಸಿಬ್ಬಂದಿ ತೆಗೆದುಕೊಂಡರು. ಮೃತ ವ್ಯಕ್ತಿಯ ಗುರುತು ಪತ್ತೆಯಾದ ಹಿನ್ನೆಲೆ ಚೂರು ಚೂರಾದ ಮಾಂಸದ ರುಂಡುಗಳನ್ನ ಸಂಗ್ರಹಿಸಿ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಗೀಕು ಪೆಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಕನ್ನಡ ಜಲ ಕನ್ನಡ ಭಾಷೆಗೆ ಹೋರಾಟ ಮಾಡುವ ಅನಿವಾರ್ಯತೆ ಎದುರಾಗಿದೆ, ಹೀಗೆಂದು ದೇವನಹಳ್ಳಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಎಂ ಸತೀಶ್ ಕುಮಾರ್ ಹೇಳಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಗಾಂಧಿ ಚೌಕದ ನವಗ್ರಹಗಳ ದೇವಾಲಯದ ಬಳಿ ಇರುವ ಸಮೃದ್ಧಿ ಗಣಪತಿ ಕನ್ನಡ ಯುವಕರ ಸಂಘದ ವತಿಯಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಂ ಸತೀಶ್ ಕುಮಾರ್ ಧ್ವಜಾರೋಹಣ ಮಾಡಿದರು. ಧ್ವಜಾರೋಹಣ ನೆರವೇರಿಸಿದ ಎಂ ಸತೀಶ್ ಕುಮಾರ್ ಮಾತನಾಡಿ, ಕನ್ನಡ ಜಲ ಕನ್ನಡ ಭಾಷೆಗೆ ಹೋರಾಟ ಮಾಡುವ ಅನಿವಾರ್ಯತೆ ಎದುರಾಗಿದೆ, ಕನ್ನಡ ಭಾಷೆಗೆ ಕನ್ನಡ ಜನತೆಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಹೇಳಿದರು. ನಾಳೆ ನಿಮ್ಮ ಸನ್ಮಾನ ಇಟ್ಕೊಂಡಿದ್ದ ಸಮಯ ದಯವಿಟ್ಟು 9 ಬರಬೇಕು ಅಂದರು. ನನಗೆ ಈ ಒಂದು ಭಾಳ ಸಂತೋಷ ಆಯಿತು, ಯಾಕೆಂದರೆ ನನಗೆ ಬೇಕಾದಷ್ಟು ಸನ್ಮಾನಗಳಾಗಿದೆ 15. ಈಗ ರಾಜ್ಯೋತ್ಸವ ಪ್ರಯುಕ್ತ ಒಂದು 7 ಸನ್ಮಾನ ಮಾಡ್ಕೊಂಡಿದ್ದೀನಿ. ಇದು 15 or 11 ಇರಬೇಕು. ನಾವು ಕನ್ನಡಕ್ಕಾಗಿ ಭಾಳ ಕಷ್ಟಪಟ್ಟವರು, ಜೈಲು ಪೊಲೀಸ್ ಸ್ಟೇಷನ್ನು ಎಲ್ಲ ಅನುಭವಿಸಿ ಕೋರ್ಟ್ಗಳಿಗೆ ಹೋಗಿ ಆಗಿನ ಕಾಲದಲ್ಲಿ ಸಂಗಮೇಶ್ವರ ಚಿತ್ರಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ಪಿಕ್ಚರ್ ಹಾಕಬೇಕಾಗಿತ್ತು, ಅವ್ರು ಹಾಕಲಿಲ್ಲ. ಗೋಪಾಲು ಚಿತ್ರ ಹಾಕ್ಬಿಟ್ರು. ಆಗ ಸುಮಾರು 12 ಗಂಟೆಗೆ ಮಾವು ರುದ್ರಪ್ಪನವರು, ಆಚಾರ ಶಿವಣ್ಣವರು, ಇವಾಗ ಕೆಲವರು ಇಲ್ಲ ಕೆಲವರು ಇದ್ದೀವಿ, ಎಲ್ಲ ಹೋಗಿ ಥಿಯೇಟರ್ನೆಲ್ಲ ಒಳಗೆ ಗಲಾಟೆ ಮಾಡಿ ಬೆಂಕಿ ಇಕ್ಕಿ ಆ ಗಲಾಟೆಗೆ ಎ ವಿ ಚಿಕ್ಕಪ್ಪಣ್ಣವರು ಅಲ್ಲಿ ಮಾಲೀಕರಾಗಿದ್ದರು. ಈಗ ನಮ್ಮ ಸತೀಶ್ ಕುಮಾರ್ ಅವರು ಆ ಚಿತ್ರಮಂದಿರ ಮಾಲೀಕರು.
ಹಾಗೆ ನಮ್ಮನ್ನೆಲ್ಲ ಕೋಟೆಗೆ ಹಾಕಿ ಬಹಳ ಕಷ್ಟಪಟ್ಟಿದ್ದೀವಿ. ಅದು ಹೇಳಕ್ಕೆ ರಾಜ್ಯದಲ್ಲಿ ಹೇಳ್ಬೇಕು ಅನ್ನೋ ಒಂದು ದಿವಸ ಆಗುತ್ತೆ. ದಯವಿಟ್ಟು ಏನಾದ್ರು ಬೇಜಾರು ಬೇಡಬೇಡಿ. ಅದರಿಂದ ಕನ್ನಡ ಅನ್ನೋದು ಅವಾಗ ಇರಲಿಲ್ಲ, ಈಗ ಸ್ವಲ್ಪ ಕನ್ನಡ ಇದೆ. ಕನ್ನಡ ಅಂದರೆ ಗೇಲಿ ಮಾಡೋರು. ಆ ಕನ್ನಡನಾ, ಏನಿದೆ ಕನ್ನಡ? ಬರೀ ಎಲ್ಲೇ ಹೋಗಲಿ, ಯಾವ ಆಸ್ಪತ್ರೆ ಹೋಗಲಿ, ಇನ್ನೊಂದು ಕಡೆ ಹೋಗಲಿ, ಬರೀ ತಮಿಳೆ. ತಮಿಳ್ನಾಡು ಬಿಟ್ಟರೆ ಏನಿಲ್ಲ. ನಮ್ಮ ಕನ್ನಡ ಮಾತಾಡೋದು ನಮ್ಮನ್ನ ಒಂಥರ ಏನೋ ಒಂಥರ ಉದಾಸೀನ ಮಾತಾಡೋರು. ಆದರೆ ಈಗ ಅದೆಲ್ಲ 90% ಇದಾಗೋಗ್ಬಿಟ್ಟಿದೆ. ಈ ಕನ್ನಡ ಅಭಿವೃದ್ಧಿ ಆಗಿದೆ. ಎಲ್ಲರೂ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವಗಳು ಇವೆಲ್ಲ ಎಲ್ಲ ಹಿರಿಯರು. ನಮ್ಮ ಎಲ್ಲ ಕರ್ನಾಟಕ ಜನ ಎಲ್ಲ ಈಗ ಸ್ವಲ್ಪ ಕನ್ನಡದಲ್ಲಿ ಮುಂದುವರೆದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸನ್ಮಾನಿಸಿ ಇದೇ ಸಂದರ್ಭದಲ್ಲಿ ಬ್ರಾಹ್ಮಣ ಸಂಘದ ಉಪಾಧ್ಯಕ್ಷರಾದ ಎಚ್.ಆರ್. ಶೇಷಗಿರಿರಾವ್ ಮಾತನಾಡಿ, ನವೆಂಬರ್ ತಿಂಗಳಲ್ಲಿ ಮಾತ್ರ ಸೀಮಿತವಾಗದೆ ವರ್ಷಪೂರ್ತಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು. ಬೇರೆ ರಾಜ್ಯದ ಜನತೆಗೆ ಕನ್ನಡವನ್ನು ಕಲಿಸುವ ಕೆಲಸ ಕನ್ನಡಿಗರು ಮಾಡಬೇಕು ಎಂದರು. ಈ ದಿನ ಒಂದು ಗೌರವವನ್ನು ಸ್ವೀಕರಿಸಲು ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರೇ, ಸ್ನೇಹಿತರೆ, ಪತ್ರಿಕಾ ಮಾಧ್ಯಮದವರೇ, ನಿಜಕ್ಕೂ ಸಹ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾಯಿದೆ. ಕಾರಣ ಏನು ಅಂದರೆ, ಎಷ್ಟೋ ಸಂದರ್ಭಗಳಲ್ಲಿ ಕನ್ನಡವನ್ನು ಮಾತನಾಡೋದಕ್ಕೆ ಸ್ವಲ್ಪ ಮುಜುಗರ ಮಾಡ್ತಾಯಿರ್ತೀವಿ. ಅದನ್ನೆಲ್ಲ ಹೋಗಲಾಡಿಸಿ ಪ್ರತಿ ಸಂದರ್ಭದಲ್ಲೂ ಪ್ರತಿಯೊಂದು ವಿಚಾರಗಳನ್ನು ಸಹ ಕನ್ನಡ ತುಂಬಿರಬೇಕು, ಕನ್ನಡ ಎಲ್ಲರ ಮನೆ ಮಾತಾಗಿರಬೇಕು ಅಂತ ಅನ್ನೋದನ್ನು ಪ್ರತಿಬಿಂಬಿಸುವುದಕ್ಕೋಸ್ಕರ ಹಾಗೂ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ವಾಸವಾಗಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಕನ್ನಡ ಅವರ ಉಸಿರಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶೇಷಗಿರಿರಾವ್ ಅವರು ಹುಟ್ಟು ರಂಗಭೂಮಿ ಕಲಾವಿದರು. ಅವರು ಸಾಕಷ್ಟು ಪಾತ್ರಗಳನ್ನು ಮಾಡಿ ಕನ್ನಡ ರಂಗಕ್ಕೆ ರಂಗ ಭೂಮಿಗೆ ಕಳೆಯನ್ನು ತಂದುಕೊಟ್ಟು ಈ ದಿನ ಅವರನ್ನು ಸನ್ಮಾನ ಮಾಡ್ತಾ ಇದ್ದೀವಿ. ಇದಕ್ಕೂ ಸಹ ಈ ಒಂದು ಸಂದರ್ಭ ಅದು ಸಾರ್ಥಕತೆಯನ್ನು ತೋರ್ತದೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ವಚ್ಛತಾ ಮೇಸ್ತ್ರಿ, ಪುರಸಭೆಯ ಸ್ವಚ್ಛತಾ ಮೇಸ್ತ್ರಿಗಳಾದಂಥ ಮಂಜುನಾಥ್ ಅವರು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿಜಯಪುರ ಪಟ್ಟಣದಲ್ಲಿ ವಿವಿಧ ಸೇವೆ ಸಲ್ಲಿಸಿರುವ ಹಿರಿಯರಿಗೆ ಸನ್ಮಾನ ಮಾಡಿ ಸಿಹಿ ಹಂಚಲಾಯಿತು. ಕಾರ್ಯಕ್ರಮದಲ್ಲಿ ಎಂ ಶಂಕರ್, ಬೇಕರಿ ಆನಂದಪ್ಪ, ಬಸವರಾಜು ಮತ್ತಿತರರು ಇದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇನ್ನು ಕರೋನಾ ಮಹಾಮಾರಿ ಇಡೀ ಜೀವ ಸಂಕುಲನವನ್ನು ನಲುಗಿಸಿತ್ತು. ನಾಡಿನ ಎಲ್ಲ ಸಾಂಪ್ರದಾಯಿಕ ಹಬ್ಬಗಳಿಗೂ ಕರೋನಾ ಕೊಳ್ಳಿಯಿಟ್ಟಿತ್ತು. ಕಾರ್ತಿಕ ಸೋಮವಾರದ ಕೊನೆಯ ದಿನವಾದ ಇಂದು ಜಿಲ್ಲೆಯ ಸುಪ್ರಸಿದ್ಧ ದೇವಾಲಯದ ಹಳೆಯ ವೈಭವ ಕಳೆಗಟ್ಟಿತ್ತು. ಆ ದೇವಸ್ಥಾನ ಯಾವುದು ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ಅದು ಜಗತ್ಪ್ರಸಿದ್ಧ ದೇವಾಲಯ. ತಮ್ಮ ಇಚ್ಛೆಯ ದೇವರ ಮುಂದೆ ದೀಪಗಳು ಬೆಳಗುತ್ತಿರುವ ಮಹಿಳಾ ಮಣ್ಣಿಗಳು, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ನಡೆಯಿತು. ಈ ದೇವಸ್ಥಾನದಲ್ಲಿ ಪ್ರತಿ ಶಿವರಾತ್ರಿ, ನವರಾತ್ರಿ, ಕಾರ್ತಿಕ ಸೋಮವಾರದಂದು ವಿಶೇಷ ಅಲಂಕಾರ, ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುತ್ತಿದ್ದರು. ಇಡೀ ರಾಜ್ಯದ ಜನ ಬಂದು ದೇವರಿಗೆ ನಮಿಸಿ ಹೋಗ್ತಾ ಇದ್ರು. ಆದರೆ ಕಳೆದ 2 ವರ್ಷಗಳಿಂದ ದೇವಾಲಯದ ಕಡೆ ಜನ ಸುಳಿಯೋದೇ ತೀರಾ ಕಡಿಮೆಯಾಗಿತ್ತು. 2 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಮತ್ತದೇ ವೈಭವ ಮರುಕಳಿಸಿತು. ಇಲ್ಲಿನ ವಿಶೇಷವಾಗಿರತಕ್ಕಂಥ ದೇವಸ್ಥಾನದಲ್ಲಿ ಶಿವರಾತ್ರಿ, ನವರಾತ್ರಿ, ಕಾರ್ತಿಕ ಸೋಮವಾರ ವಿಶೇಷವಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳು ನಡ್ಕೊಂಡ್ಬರ್ತಾ ಇತ್ತು. ಏನು ಕಳೆದ 2 ವರ್ಷದಿಂದ ಏನಾಗ್ತಾ ಇತ್ತು ಅಂತಂದರೆ, ಕೊರೋನಾ ಬಂದು ಭಾಳಷ್ಟು ಜನಗಳು ಸಾವನ್ನಪ್ಪಿದ್ದಾರೆ, ಮತ್ತು ಕೆಲವರಿಗೆ ಆರೋಗ್ಯವನ್ನು ಭಗವಂತನು ಕೊಟ್ಟಿದ್ದಾನೆ. ಈ ಕಳೆದ ವರ್ಷಗಳಲ್ಲಿ 2 ವರ್ಷಗಳು ಭಗವಂತನ ದರ್ಶನ ಮಾಡೋದಕ್ಕೂ ಸಮಸ್ಯೆ ಆಗಿತ್ತು. ಈ ವರ್ಷದಲ್ಲಿ ಒಂದು ಕಾರ್ತಿಕ ಸೋಮವಾರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಪುಷ್ಪಾಲಂಕಾರವನ್ನು ಹೊಂದಿರತಕ್ಕಂತಹ ರಜತ ಸಮೇತವಾಗಿರ್ತಕ್ಕಂಥ ಬೆಳ್ಳಿ ಅಲಂಕಾರವನ್ನು ಮಾಡಿ ಅದಕ್ಕೆ ಪುಷ್ಪ ಅಲಂಕಾರವನ್ನು ಮಾಡಿದರೆ ಆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಭಕ್ತಾದಿಗಳು ಒಂದು ದರ್ಶನವನ್ನು ಮಾಡ್ತಾ ಇದ್ದಾರೆ. ಆ ದರ್ಶನಕ್ಕೆ ಬಂದಿರತಕ್ಕಂತಹ ಭಕ್ತಾದಿಗಳಿಗೆ ಭಗವಂತ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಲಿ, ಮತ್ತು ಅಭಿಷ್ಟಾರ್ಥ ಸಿದ್ಧಿಗಳು ಸಿಗಲಿ. ಪೂಜಾ ಕೈಂಕರ್ಯ ವಿಶೇಷವಾಗಿರ್ತಕ್ಕಂಥ ಬೆಳಗಿನ ಜಾವ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಯವರಿಗೆ ಜಲಾಭಿಷೇಕ ಆಗಿದೆ, ಮತ್ತು 8 ಗಂಟೆಗೆ ಸುಮಾರಿಗೆ ಏಕವಾರುದ್ರಾಭಿಷೇಕ ಆಯಿತು, ಮತ್ತು ಮಹಾಮಂಗಳಾರತಿಯಾಗಿ ಸ್ವಲ್ಪ ಹೊತ್ತಿನಲ್ಲಿ ಸ್ವಾಮಿಯವರಿಗೆ ವಿಶೇಷ ಪುಷ್ಪಾಲಂಕಾರ ಆಗಿ ಮತ್ತೆ ಮಹಾಮಂಗಳಾರತಿ ಮಹಾನೈವೇದ್ಯವಾಯಿತು. ಭಕ್ತಾದಿಗಳಿಗೆ ಸೇವೆ ಮತ್ತು ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಸರ್ಕಾರ ಕೊಟ್ಟಿದೆ ಈ ವರ್ಷ. ಭಾಳಷ್ಟು ಈ ಒಂದು ಕೊರೋನಾ ನಿವಾರಣೆ ಆಗಿ ವಿಶ್ವದಲ್ಲಿ ವಿಶ್ವಕಲ್ಯಾಣವಾಗಲಿ ಲೋಕ ಕಲ್ಯಾಣವಾಗಲಿ ಅಂತಕ್ಕಂಥ ಕೇಳ್ತಾ ಈ ಭಗವಂತ ಎಲ್ರಿಗೂ ಕೂಡ ಭಕ್ತಾದಿಗಳಿಗೆ ಒಳ್ಳೆ ಅನುಗ್ರಹ ಮಾಡಲಿ ಅಂತಕ್ಕಂಥದ್ದು ಕೇಳ್ತಾ ಇದ್ದೀವಿ.
ಕಳೆದ ಎರಡು ವರ್ಷಗಳಿಂದ ದೇವಸ್ಥಾನಗಳಿಗೆ ಬೀಗ ಜಡಿದು ಸರ್ಕಾರ ಆದೇಶ ಮಾಡಿತ್ತು. ಕೊರೋನಾ ಸ್ವಲ್ಪ ಸಡಿಲಗೊಂಡ ನಂತರ ಕೊರೋನಾ ರೂಲ್ಸ್ನೊಂದಿಗೆ ದೇವಸ್ಥಾನ ಓಪನ್ ಮಾಡಿದ್ದಾರೆ. ಆದರೆ ವರ್ಷಗಳಿಂದ ಮಹಿಳೆಯರು ಹಬ್ಬ ಹರಿದಿನಗಳನ್ನು ಮನೆಗಳಲ್ಲೇ ಆಚರಣೆ ಮಾಡುತ್ತಿದ್ದರು. ಇನ್ನಾದರೂ ಕೊರೋನಾ ಕಡಿಮೆಯಾಗಿ ಶಾಲಾ ಕಾಲೇಜುಗಳು ಓಪನ್ ಆಗಿ ಎಲ್ಲಾ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯಲಿ, ದೇಶ ಸುಭಿಕ್ಷೆಯಿಂದ ಇರಲಿ, ಭೋಗನಂದೀಶ್ವರನಿಗೆ ಹೆಂಗಳೆಯರ ಹರಿಕೆ ಕಟ್ಟಿಕೊಂಡಿದ್ದಾರೆ. ಸರ್, ಎರಡು ವರ್ಷದಿಂದ ಕೊರೋನಾ ಬಂದಿದ್ದಲ್ಲ, ಯಾರು ಮನೆಯಲ್ಲೇ ಮಾಡ್ಕೊತಾರೆ. ಈ ವರ್ಷ ದೇವಸ್ಥಾನ ಇಲ್ಲಿಗೆ ಬಂದು ತಮ್ಮ ಫ್ಯಾಮಿಲಿ ಎಲ್ಲರೂ ಬಂದು ಖುಷಿ ಆಯಿತು. ದೇವರ ಎಲ್ಲರಿಗೂ ಒಳ್ಳೆ ಮಾಡ್ದವ. ನಾವು ವರ್ಷ ಇಲ್ಲಿ ಬರ್ತೀವಿ, ಸುಮಾರು ಅಂದರೆ ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ದೇವರು ಒಳ್ಳೆ ಮಾಡವ್ರಿ. ಈ ವರ್ಷ ಬಂದು ಎಲ್ಲರೂ ಬಂದು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ದೇವರ ಪಾರ್ವತಮ್ಮ ದೇವಸ್ಥಾನ ಇದೆ, ಪಾರ್ವತಮ್ಮಗೆ ಮಳ್ಳಕ್ಕಿ ಕೊಟ್ಟು ದೇವಸ್ಥಾನಗೆ ಮದುವೆ ಸೀರೆ ಕಟ್ಟಿ ಹೋಗ್ತೀವಿ. ಎಲ್ಲದಕ್ಕೂ ಚೆನ್ನಾಗಿದೆ. ಬಿಸ್ನೆಸ್ ಆದ್ರಿ, ಮಕ್ಕಳು ಸ್ಕೂಲ್ ಆಗಲಿ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಬಂದ್ರಿ, ಎಲ್ಲ ಒಳ್ಳೇದಾಗುತ್ತೆ. ಹೋದ ವರ್ಷ ಇಲ್ಲ ಸರ್ ಬಂದಿಲ್ಲ, ಲಾಸ್ಟ್ ವರ್ಷನೂ ಬಂದಿಲ್ಲ, ಈ ವರ್ಷ ಬಂದೆ. ಎಲ್ಲ ಖುಷಿ ಆಯಿತು. ಯಾಕೆ ಬಂದಿರಲಿಲ್ಲ, ಕರೋನಾ ಇತ್ತಲ್ಲ ಲಾಸ್ಟ್ ವರ್ಷ ಎಲ್ಲ ಕರೋನಾ ಇತ್ತು. ಈ ವರ್ಷ ಏನು ಇಲ್ಲ, ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ. ಅದಕ್ಕೆ ಈ ವರ್ಷ ಎಲ್ಲರೂ ಬಂದಿದ್ದೀವಿ, ಫುಲ್ ಫ್ಯಾಮಿಲಿ ಎಲ್ಲ ಫುಲ್ ಬಂದಿದ್ದೀವಿ. ಎಲ್ಲ ಖುಷಿ ಅಂದರೆ ಹೇಳೋಕ್ಕಾಗಲ್ಲ. ಎರಡು ವರ್ಷಗಳ ನಂತರ ಕೊರೋನಾ ಲಾಕ್ಡೌನ್ ಓಪನ್ ಆದಮೇಲೆ ಈಗ ಮೊದಲ ಬಾರಿಗೆ ಕಾರ್ತಿಕ ಸೋಮವಾರ ಆಚರಣೆ ಮಾಡ್ತೀವಿ, ನಿಮ್ಗೆ ಯಾವ ಥರ ಅನಿಸುತ್ತೆ? ತುಂಬ ಸಂತೋಷ ಇದೆ ಸರ್. ಫಸ್ಟ್ ತುಂಬ ಅಂದರೆ ತುಂಬ ಸಂತೋಷ ಇದೆ. ಬಟ್ ಎಲ್ಲರೂ ಬರ್ತಾವ್ರಲ್ಲ, ಅದೂ ಸಂತೋಷ ಇದೆ. ಯಾವ ಥರ ಇದೆ ಕ್ರೌಡ್ ಇಲ್ಲಿ? ಕ್ರೌಡ್ ಅಂದರೆ ಈಗ ಜನ ಮೊದಲು ಜಾಸ್ತಿ ಜನ ಬರ್ತಿದ್ರಿ, ಕಮ್ಮಿ ಆಗಿದ್ರಲ್ವ, ಅದಕ್ಕೆ ಏನು ಹೇಳ್ತೀರ? ಜನ ಯಾವ ಥರ ಬಂದಿದ್ದಾರೆ? ಜನ ತುಂಬ ಜನ ಬಂದರು. ಲಾಸ್ಟ್ ಟೈಮ್ ಏನಿರಲಿಲ್ಲ. ಈ ಟೈಮ್ ಅಂದರೆ ಫುಲ್ ಜಾಸ್ತಿ ಜನ ಬಂದವರೆ. ಇನ್ನು ಸಾಯಂಕಾಲ ಗಂಟ ಫುಲ್ ಜಾಸ್ತಿ ಜನ. ಲಕ್ಷದೀಪೋತ್ಸವ ಅಂದರೆ ಲಕ್ಷದೀಪೋತ್ಸವಾಗಿ ಎಲ್ಲ ಇರ್ತೀವಿ, ಎಲ್ಲ ಮಾಡ್ತೀವಿ. ಒಟ್ಟಿನಲ್ಲಿ ಕೊರೋನಾ ಜೊತೆಯಲ್ಲಿ ಡೆಲ್ಟಾ, ಡೆಲ್ಟಾ ಪ್ಲಸ್, ಒಮಿಕ್ರೋನ್ ಅಂತ ಹೊಸ ಹೊಸ ಸೋಂಕು ದೇಶವನ್ನ ಬಾಧಿಸುತ್ತಿದೆ. ದೇವಸ್ಥಾನಗಳಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲಾ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ನಡೆಯಬೇಕಾದರೆ ದೇವರ ಮೇಲೆ ಇರುವ ಭಕ್ತಿಯ ಜೊತೆಗೆ ಸಾಮಾಜಿಕ ಭದ್ರತೆ ಹೊಂದಿರಬೇಕು. ಕೊರೋನಾ ರೂಲ್ಸ್ ಕಡ್ಡಾಯವಾಗಿ ಫಾಲೋ ಮಾಡಬೇಕು. ಎಲ್ಲರೂ ಕಡ್ಡಾಯವಾಗಿ 2 ಡೋಸ್ ವ್ಯಾಕ್ಸಿನ್ ಪಡೆಯಬೇಕು. ಇದರಿಂದ ಮೂರನೇ ಅಲೆ ಆತಂಕದಿಂದ ಜನ ತಪ್ಪಿಸಿಕೊಳ್ಳಬಹುದು ಎಂದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ವಿಷ್ಣುಚಾರಿ ಮತ್ತು ಜ್ಯೋತಿ ಇಬ್ಬರು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಖಾಸಗಿ ಸಮಾರಂಭವೊಂದರಲ್ಲಿ ಇಬ್ಬರಿಗೂ ಪರಿಚಯವಾಗಿದೆ. ಪರಿಚಯ ಸ್ನೇಹದಿಂದ ಕೂಡಿರುವಾಗಲೇ ವಿಷ್ಣು ಜ್ಯೋತಿ ಮನೆಯವರಿಗೆ ಮದುವೆ ಮಾಡಿಕೊಳ್ಳುವ ಬಗ್ಗೆ ತಿಳಿಸಿದ್ದಾರೆ. ಇದರಿಂದ ಎರಡೂ ಮನೆಯವರು ಕುಳಿತು ಮಾತನಾಡಿ ಮದುವೆ ನಿರ್ಧಾರಕ್ಕೆ ಬಂದಿದ್ದಾರೆ. ಏನೇನು ಸ್ಟೋರಿ ಅಂತೀರಾ, ನೋಡ್ಕೊಂಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಶ್ರೀ ಕ್ಷೇತ್ರ ಅಂದರೆ ಯೋಗಿ ನಾರಾಯಣರ ತಪೋವನ. ಜಪ ತಪ ಭಕ್ತಿ ಸುದೈಯ ಜೊತೆ ಸಾಮೂಹಿಕ ಮದುವೆ ಉಚಿತ ಮದುವೆಗೆ ಹೆಸರುವಾಸಿ. ಇನ್ನು ಕೈವಾರ ಕ್ಷೇತ್ರದಲ್ಲಿ ಭಾನುವಾರ ನಡೆದ ಮದುವೆಯೊಂದು ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಯಿತು. ದೇವಸ್ಥಾನಕ್ಕೆ ಬಂದವರು ನೂತನ ವಧುವರರಿಗೆ ಆಶೀರ್ವಾದ ಮಾಡಿ 100 ಕಾಲ ಚೆನ್ನಾಗಿರಲಿ ಎಂದು ಹಾರೈಸಿದರು. ಬೆಂಗಳೂರಿನ ಟಿ ದಾಸರಹಳ್ಳಿ ಮೂಲದ ಹಾಗೂ ಎನ್ಜಿಒದಲ್ಲಿ ಕೆಲಸ ಮಾಡುತ್ತಿರುವ 3'8" ಎತ್ತರದ 28 ವರ್ಷದ ಯುವಕ ವಿಷ್ಣುಚಾರಿ ಹಾಗೂ ಕೋಲಾರ ತಾಲೂಕಿನ ಕೋಡಿ ರಾಮಚಂದ್ರದ ನಿವಾಸಿ ಹಾಗೂ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿರುವ 3'5" ಎತ್ತರದ ಯುವತಿ ಜ್ಯೋತಿ ವಿವಾಹವಾಗಿದ್ದಾರೆ. ಶ್ರೀ ಕ್ಷೇತ್ರ ಯೋಗಿ ನಾರಾಯಣರ ತಪೋಭೂಮಿಯಾಗಿರುವ ಕೈವಾರದಲ್ಲಿ ಸರಳವಾಗಿ ಅದರಲ್ಲೂ ಉಚಿತ ಮದುವೆಗಳು ನಡೆಯುವುದು ಸರ್ವೇ ಸಾಮಾನ್ಯ. ಇನ್ನು ಕೈವಾರದ ದೇವಸ್ಥಾನದಲ್ಲಿ ನಡೆದ ಮದುವೆಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಜೀವನದಲ್ಲಿ ಯಾವುದೇ ಅಡೆತಡೆ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಎನ್ನುವ ನಂಬಿಕೆ ಹಿನ್ನೆಲೆ ಕೈವಾರದಲ್ಲಿ ಮದುವೆ ಮಾಡಿಕೊಂಡಿದ್ದಾರೆ. ಕೈವಾರ ದೇವಸ್ಥಾನದಲ್ಲಿ ಕಂಡ ಅಪರೂಪದ ಜೋಡಿಗಳ ಮದುವೆಯನ್ನ ನೋಡಿದ ದೇವಸ್ಥಾನಕ್ಕೆ ಬಂದ ಭಕ್ತರು ಇದೇನು ಮಕ್ಕಳ ಮದುವೆಯೋ ಏನೋ ಎಂದು ಆಶ್ಚರ್ಯ ಪಟ್ಟಿದ್ದಾರೆ. ಆನಂತರ ಹತ್ತಿರ ಬಂದು ನೋಡಿದಾಗ ಸತ್ಯ ತಿಳಿದಿದೆ. ದೇವಸ್ಥಾನದಲ್ಲಿ ಕುಬ್ಜ ಜೋಡಿಯ ಮದುವೆ ನೋಡಿ ಪುಳಕಿತಗೊಂಡ ಜನರು ಜೋಡಿಯ ದಾಂಪತ್ಯ ಜೀವನ ಅನನ್ಯವಾಗಿ ಸಂತೋಷವಾಗಿರಲಿ ಎಂದು ಹಾರೈಸಿದರು. ಮತ್ತೊಂದೆಡೆ ವಧುವರರ ಕಡೆಗೆ ಬಂದು ಬಳಗವೆಲ್ಲ ದೇವಸ್ಥಾನದಲ್ಲಿ ಸೇರಿ ಸಂತಸ ಸಂಭ್ರಮಿಸಿದರು. ಶನಿವಾರ ರಾತ್ರಿ ಮದುವೆ ಆರತಕ್ಷತೆ ನೆರವೇರಿಸಿದ್ದು ಭಾನುವಾರ ಬೆಳಗ್ಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಮದುವೆ ನೆರವೇರಿಸಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.
ನನ್ನ ದೊಡ್ಡ ಮನೆ ಮಗ ಪುನೀತ್ ರಾಜ್ಕುಮಾರ್ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಮುನ್ನಡೆಸುತ್ತಿದ್ದ ನುಡಿತೇರಿನ ನಿಜವಾದ ಸಾರಥಿಯಾಗಿದ್ದರು. ಹೀಗೆಂದು ಕೇತನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ 28 ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭುವನೇಶ್ವರಿ ಕನ್ನಡ ಅಭಿಮಾನಿಗಳ ಬಳಗದ ಮಂಜುನಾಥ್ ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೆತ್ತೆನಹಳ್ಳಿ ಗ್ರಾಮದಲ್ಲಿ ಜೈ ಭುವನೇಶ್ವರಿ ಕನ್ನಡ ಅಭಿಮಾನಿ ಬಳಗದ ಆಶ್ರಯದಲ್ಲಿ ಏರ್ಪಡಿಸಿದ್ದ ಪುನೀತ ನುಡಿನಮನ ಹಾಗೂ 66ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಡಿ ಗ್ರಾಮವಾದ ಕೆತ್ತೆನಹಳ್ಳಿಯಲ್ಲಿ ಕಳೆದ 28 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾ ಬರುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ತೆಲುಗು ಪ್ರಭಾವವಿರುವ ಇಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಸವಾಲಿನ ಕೆಲಸವೇ ಸರಿ. ನಮ್ಮ ಮಾತೃಭಾಷೆ ಕನ್ನಡವಾಗಿದ್ದರೂ ತೆಲುಗಿನ ಪ್ರಭಾವದಿಂದ ಅದು ವ್ಯವಹಾರಿಕವಾಗಿ ಬಳಕೆ ಕಡಿಮೆಯಾಗಿದೆ. ಆದರೆ ಓದಿನ ಬರಹದ ಭಾಷೆಯಾಗಿ ಕನ್ನಡವು ಜೀವಮತವಾಗಿದ್ದು ಇದರ ಬೆಳವಣಿಗೆಗೆ ನಮ್ಮ ಸಂಘಟನೆ ಅವಿರತವಾಗಿ ಶ್ರಮಿಸುತ್ತಿದೆ ಎಂದರು. ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವನಾಯಕ ಭುವನೇಶ್ವರಿ ಕನ್ನಡ ಅಭಿಮಾನಿ ಬಳಗದ ಕಾರ್ಯದರ್ಶಿ ಆಗಿದ್ದೀನಿ. ಮೊದಲಿಗೆ ಎಲ್ಲರಿಗೂ ಸಹ 28ನೇ ವರ್ಷದ ಶುಭಾಶಯಗಳು. ಬಹುಶಃ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಯಾವುದೇ ಹಳ್ಳಿಯಲ್ಲಿ ಆಚರಿಸ್ತಾ ಇರಲಿಲ್ಲ. ನಮ್ಮ ಮುಂಚೆನೆ ಅಂದರೆ 1994ರಿಂದ ನಮ್ಮ ಹಿರಿಯರು ಆ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿದ್ರು. ಬಹುಶಃ ಈಗ ನೀವು ಧ್ವಜರಣ ನೋಡಿದಂಥ ಕಂಬ ಬೆಂಗಳೂರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಹ ಅಷ್ಟೊಂದು ಉದ್ದ ಇರಲಿಲ್ಲ. ಮೊದಲ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಅದು ನಮ್ಮ ಕುಗ್ರಾಮ ಅಂತ ಹೇಳಿಕೊಂಡಿರುವಂಥ ನಮ್ಮ ಕೇತನಹಳ್ಳಿ ಗ್ರಾಮದಲ್ಲಿ ಈ ರೀತಿಯಾದಂಥ ಅದ್ದೂರಿ 3 ದಿನಗಳ ಕಾಲ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಇದು 28ನೇ ವಾರ್ಷಿಕೋತ್ಸವವಾಗಿದೆ. ಜೊತೆಗೆ ಇವತ್ತು ನೀವೆಲ್ಲ ನೋಡಿದಂಗೆ ಧ್ವಜಾರೋಹಣವನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ಹಿರಿಯರು ಆಗಿರುವಂಥ ನಮ್ಮ ಕೆವಿ ನಾಗರಾಜ್ ಅವರು ಧ್ವಜಾರೋಹಣ ಮಾಡಿಕೊಟ್ರು. ಜೊತೆಗೆ ಇವತ್ತಿಗೆ ಹಗಲಿ ನಮ್ಮನ್ನು ಸರಿಸುಮಾರು 30-31 ದಿನ ಆಗ್ತಿದೆ ನಮ್ಮ ಪುನೀತ್ ಸರ್ ಅವರು. ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮುಖಾಂತರ ಅವರ ಒಂದು ಆಶಯಗಳು, ಅವರ ಸಿದ್ಧಾಂತಗಳು ಶಾಶ್ವತವಾಗಿ ನಾವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವರ ಒಂದು ಅಭಿಮಾನಿಗಳಲ್ಲಿ ಉತ್ಸಾಹವನ್ನು, ಹುಮ್ಮಸ್ಸನ್ನು ತುಂಬುವಂಥ ಕಾರ್ಯವನ್ನು ಇದೀಗ ಮಾಡಿದ್ವಿ. ಜೊತೆಗಾಗಲೇ ನಮ್ಮ ಸ್ನೇಹಿತರ ತಂಡ ನಿರ್ಧಾರವನ್ನು ಮಾಡಿಕೊಂಡಿದೆ. ನಮ್ಮ ಕಣ್ಣುಗಳನ್ನು ಅಂದರೆ ನೇತ್ರಗಳನ್ನು ದಾನವನ್ನು ಮಾಡಬೇಕು ಅಂತೇಳ್ಬಿಟ್ಟು ಈಗಾಗಲೇ ನಿರ್ಧಾರವನ್ನು ಮಾಡಿಕೊಂಡು ಆ ಒಂದು ಮಾತುಕತೆಯನ್ನು ನಡೆಸ್ಕೊಂಡಿದ್ವಿ. ಇಲ್ಲೇ ಒಂದು ಆರೋಗ್ಯ ಇಲಾಖೆ ಅಥವಾ ಆಸ್ಪತ್ರೆಯ ಸಿಬ್ಬಂದಿಯನ್ನು ಕರೆಸಿ ನಮ್ಮ ಯುವಕರ ಎಲ್ಲ ತಂಡ ಸಹ ಇವತ್ತು ನಮ್ಮ ಕಣ್ಣುಗಳನ್ನು ದಾನವನ್ನು ಮಾಡುವಂಥ ಕಾರ್ಯವನ್ನು ಇನ್ನು ಕೆಲವೇ ದಿನಗಳಲ್ಲಿ ಚಾಲನೆ ಮಾಡ್ತೀವಿ. ಅದಕ್ಕೆ ಒಂದು ವಿಷಯವನ್ನು ನಿಮಗೂ ತಿಳಿಸ್ಕೊಡ್ತೀವಿ. ಜೊತೆಗೆ ಇವತ್ತು ನಮ್ಮ 300ರಿಂದ 400 ಮನೆಗಳಿರುವಂಥ ಈ ಒಂದು ಕುಗ್ರಾಮ ಅಂತೇಳಿ ಹೇಳಿಸ್ಕೊಂಡು ಗಡಿ ಭಾಗದಲ್ಲಿ ಇದೀವಿ. ಕೇತನಹಳ್ಳಿ ಅಂತ ಗ್ರಾಮ ಇದು. ಇಲ್ಲಿ ಎಲ್ಲ ಥರದ ಜನನೂ ಇದ್ದಾರೆ. ಕೂಲಿ ಜಾಸ್ತಿ ಅಂದರೆ ಇಲ್ಲಿ ಕೂಲಿನೇ ಜನ. ಈ ಕೂಲಿ ಮಾಡೋಂಥ ದಿನಗಳಲ್ಲಿ ಮತ್ತು ಇಂಥ ಹಳ್ಳಿ ಕೊಡೆ ಹಳ್ಳಿಯಲ್ಲೂ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದೀವಿ ಅಂದರೆ ತುಂಬ ಅದ್ದೂರಿಯಿಂದ ಮಾಡ್ತಾ ಇದೀವಿ. ಈಗ ನಮ್ಮೂರಲ್ಲಿ ಊರಿಂದ ಬೇರೆ ಬೇರೆ ಕಡೆ ಹೋಗಿದ್ರು. ಈ ರಾಜ್ಯೋತ್ಸವಕ್ಕೆ ಎಲ್ಲ ಕಡೆಯಿಂದನೂ ಬರ್ತೀವಿ. ಎಲ್ಲ ಊರಿಗೂ ಸೇರಿಕೊಂಡು ಖುಷಿಯಿಂದ ಇದು ಮಾಡ್ತಾ ಇದ್ವಿ. ಏನು ನಮ್ಮ ಪುನೀತ್ ರಾಜ್ಕುಮಾರ್ ಮರಣ ಆದರೂ ಆ ಮರಣದ ಉದ್ದೇಶವಾಗಿ ಅವ್ರ ಫೋಟೋ ಇಟ್ಟು ಅವ್ರ ಪುಷ್ಪಾರ್ಚನೆ ಮಾಡಿ ಅವ್ರ ಅನ್ನ ಸಂತರ್ಪಣೆ ಮಾಡೋ ಮೂಲಕ ಅವ್ರ ಆಸೆಯನ್ನು ನಾವು ನೆರವೇರಿಸ್ತಾ ಇದ್ವಿ. ಇದೇ ರೀತಿ ಎಲ್ಲರೂ ನಮ್ಮ ಪುನೀತ್ ರಾಜ್ಕುಮಾರ್ ಮರಣವೂ ಆಗೋವರೆಗೂ ಅವ್ರು ಏನು ಕೆಲಸ ಮಾಡಿದ್ರು ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಇಷ್ಟು ಅದ್ದೂರಿಯಾಗಿ ಮಾಡಿದೆ ಅಂತ. ಅದೇ ಥರ ಎಲ್ಲ ಯುವಕರಲ್ಲೂ ಸಹ ಎಲ್ಲರಿಗೂ ಆ ಥರ ಮನಸ್ಸಲ್ಲಿ ಬಂದು ಊರಿಗೆ ಗ್ರಾಮಕ್ಕೆ ಹಳ್ಳಿಗೆ ತಾಲೂಕು ಮಾಡಬೇಕಂತ ಎಲ್ಲರನ್ನು ಕೋರ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಜೈ ಭುವನೇಶ್ವರಿ ಕನ್ನಡ ಅಭಿಮಾನಿ ಬಳಗದ ಅಧ್ಯಕ್ಷ ಕೆವಿ ನಾಗರಾಜ್ ಧ್ವಜಾರೋಹಣ ನೆರವೇರಿಸಿದರು. 28ನೇ ವರ್ಷದ ರಾಜ್ಯೋತ್ಸವ ಹಾಗೂ ಪುನೀತ್ ರಾಜ್ಕುಮಾರ್ ನುಡಿನಮನ ಕಾರ್ಯಕ್ರಮದ ಅಂಗವಾಗಿ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ವಿಶೇಷವಾಗಿ ಈ ಮಾರ್ಗದಲ್ಲಿ ಸಂಚರಿಸುವ ಸರ್ಕಾರಿ ಬಸ್ಗೆ ಪುಷ್ಪಾಲಂಕಾರ ಸಹ ಮಾಡಲಾಗಿತ್ತು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. 100 ವರ್ಷಗಳ ಪುರಾತನ ಕಾಲದಲ್ಲಿ ಉಳುಮೆ ಮಾಡುವ ವೇಳೆಯಲ್ಲಿ ದೊರೆತ ಶ್ರೀ ಅಷ್ಟಲಕ್ಷ್ಮಿ ದೇವಿಯ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವ ಸಂಭ್ರಮ. ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿಂದ ಜನತೆಗೆ ಕೋವಿಡ್ ಪಾಠ. ಏನಿದು ಧಾರ್ಮಿಕ ಜೊತೆಗೆ ಕೋವಿಡ್ ಪಾಠ ಅಂತೀರಾ? ಇಷ್ಟೋರ್ ನೋಡ್ಕೊಂಬನಿ. ಆ ದೇವಾಲಯ ಪ್ರಕೃತಿ ಮಡಿಲಿನಲ್ಲಿರುವ ಐತಿಹಾಸಿಕ ಹಳೆ ನಿಜಗಲ್ನ ಅಷ್ಟಲಕ್ಷ್ಮಿ ದೇವಸ್ಥಾನ. ಎಲ್ಲೆಲ್ಲೂ ಸಾಲು ಸಾಲು ದೀಪಗಳಿಂದ ಕಾರ್ತಿಕ ದೀಪೋತ್ಸವ. ದೇವಾಲಯ ಆಡಳಿತ ಮಂಡಳಿಯಿಂದ ಬಿಪಿ ಪ್ರಕಾಶ್ ಮತ್ತು ಕುಟುಂಬದಿಂದ ಧಾರ್ಮಿಕ ಕಾರ್ಯ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹಳೆ ನಿಜಗಲ್ನಲ್ಲಿ. ಹೌದು, ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ತಿಕ ದೀಪೋತ್ಸವ ಜರುಗಿತು. ನಂತರ ಮಾತನಾಡಿದ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಮಾತನಾಡಿ, ರೂಪಾಂತರಿ ಕೋವಿಡ್ ವೈರಸ್ ಬಗ್ಗೆ ಜನತೆಗೆ ಎಚ್ಚರಿಕೆ ಸಂದೇಶ ನೀಡಿದರು. ಇಂದಿನ ವರದಿ ಪ್ರಕಾರ ಹೊಸ ವೈರಸ್ ಬರುತ್ತಿದೆ. ಈ ರೂಪಾಂತರಿ ವೈರಸ್ ಶೀಘ್ರವಾಗಿ ಹರಡುವ ಮಾಹಿತಿ ಇದೆ. ಜನತೆ ಈ ರೂಪಾಂತರಿ ವೈರಸ್ ಬಗ್ಗೆ ಉದಾಸೀನ ಬೇಡ, ಎಚ್ಚರಿಕೆ ಇರಲಿ. ಇನ್ನು ಕೋವಿಡ್ ಮುಗಿದಿಲ್ಲ, ಎಚ್ಚರಿಕೆಯಾಗಿರಿ. ಕೋವಿಡ್ ನಿಯಮಗಳನ್ನು ತಪ್ಪದೇ ಜನತೆ ಪಾಲಿಸಬೇಕು. ಜಾತ್ರೆ, ಸಭೆ ಮತ್ತು ಸಮಾರಂಭಗಳಲ್ಲಿ ಕೋವಿಡ್ ನಿಯಮ ಮರೆಯದಿರಲಿ. ಸಾಮಾಜಿಕ ಅಂತರ, ಮಾಸ್ಕ್, ಸ್ಯಾನಿಟೈಸರ್ ಬಳಕೆ ಕಡ್ಡಾಯವಾಗಲಿ. ನಿಯಮ ಪಾಲಿಸಿದಾಗ ಕೋವಿಡ್ನಿಂದ ದೂರವಾಗಬಹುದು. ಕಾರ್ತಿಕ ಮಾಸ ದೀಪೋತ್ಸವದ ವೇಳೆಯಲ್ಲಿ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ. ಕಾರ್ತಿಕ ಮಾಸದ ದೀಪೋತ್ಸವ ನಾಡಿನ ಜನತೆಗೆ ಕತ್ತಲೆಯಿಂದ ಬೆಳಕನ್ನು ತರಲಿ ಎಂದು ಆಶಿಸಿದರು. ಈ ಕಾರ್ತಿಕ ಮಾಸದ ಮುಕ್ತಾಯದ ದಿವಸ ಇನ್ನೇ, ನಾಳೆ ಕೊನೆ ಕಾರ್ತಿಕ ಸೋಮವಾರ. ಅದರ ಹಿಂದೆ ದಿವಸ ಪ್ರತಿ ವರ್ಷ
ಕೊನೆಯ ಭಾನುವಾರ ಏನು ಬರ್ತದೆ ಅವತ್ತು ನಮ್ಮ ಈ ನಿಜಗಲ್ ನಿಲ್ಲುವಂತಹ ಲಕ್ಷ್ಮೀ ದೇವಸ್ಥಾನದಲ್ಲಿ ನಮ್ಮ ಹೊಸ ಸೈಂಟಿಫಿಕ್ ಮಾಲೀಕರಾದ ಬಿ ಪಿ ಪ್ರಕಾಶ್ ಕುಟುಂಬದವರು ಬಹಳ ವರ್ಷಗಳಿಂದಲೂ ಕೂಡ ಈ ಕಾರ್ತಿಕ ಮಾಸದ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಒಂದು ವಿನೂತನವಾಗಿ ಆಚರಿಸ್ಕೊಂಡು ಬರುವಂತಹ ಪದ್ಧತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಮಾಸಗಳಲ್ಲಿ ಕಾರ್ತಿಕ ಮಾಸ ಶ್ರೇಷ್ಠವಾದ ಮಾಸ ಅಂತೇಳಿ ಕರೀತಾ ಇದ್ದಾರೆ. ಅದಕ್ಕೆ ಸಮಾನವಾದ ಮಾಸವೂ ಇಲ್ಲ ಅಂತೇಳಿ. ಕಾರ್ತಿಕ ಮಾಸ ಅಂದರೆ ಕತ್ತಲಿನಿಂದ ಬೆಳಕನ್ನು ಉಂಟು ಮಾಡುವಂಥದ್ದು, ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಹೊಂದುವಂಥದ್ದು ಅನ್ನುವ ಸಾಂಕೇತಿಕ ಅರ್ಥವನ್ನು ಇಟ್ಟುಕೊಂಡು ದೀಪವನ್ನು ಬೆಳಗಿಸುವಂತಹ ಕಾರ್ಯವನ್ನು ಮಾಡ್ತೇವೆ. ಇವತ್ತು ಬೆಳಕು ಬದುಕಿಗೆ ಬೇಕಾಗಿರುವಂತಹದ್ದು. ಅದಕ್ಕೆ ಸಿದ್ಧಯ್ಯ ಪುರಾಣಿಕರು ಬಹಳ ಸುಂದರವಾಗಿ ಹೇಳ್ತಾರೆ, ಗಾಳಿ ಮೊದಲ ಅಗತ್ಯ, ನೀರು ಎರಡನೇ ಅಗತ್ಯ, ಅನ್ನ ಮೂರನೇ ಅಗತ್ಯ, ಬೆಂಕಿ ನಾಲ್ಕನೇ ಅಗತ್ಯ, ಇನ್ನೇನೋ ಅಗತ್ಯಗಳು. ಬದುಕುವುದು ಅನ್ನದಿಂದ ಆದರೂ ಬಾಳುವುದು ಬೆಳಕಿನಿಂದ, ಬೆಳಕಿನ ಬಾಳೆ ಚಂದ ಸ್ವತಂತ್ರ ಸಿದ್ದೇಶ್ವರ ಅಂತ ಹೇಳ್ತಾರೆ. ನಮಗೆಲ್ಲವೂ ಬೇಕು, ಆದರೆ ಬೆಳಕು ಅತ್ಯಂತ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು. ಭಗವಂತನನ್ನು ಬೆಳಕಿನ ರೂಪದಲ್ಲಿ ನಮ್ಮವರು ಕಂಡುಕೊಂಡು ಬಂದಿದ್ದಾರೆ. ಬಸವಣ್ಣವರು ಬಹಳ ಸರಳವಾಗಿ ಹೇಳಿದರು, ಬೆಳಗಿನೊಳಗಣ ಬೆಳಗು ಮಹಾಬೆಳಗು ಕೂಡಲ ಸಂಗಮ ದೇವ ಅಂತ ಹೇಳಿದರು. ಎಲ್ಲಕ್ಕೂ ಬೆಳಕನ್ನು ಕೊಡ್ತಾ ಇರು, ಸೂರ್ಯ ಬೆಳಗ್ತಾ ಇದ್ದಾನೆ, ಚಂದ್ರ ಬೆಳಗ್ತಾ ಇದ್ದಾನೆ, ನಕ್ಷತ್ರಗಳು ಬೆಳಗ್ತಾ ಇದ್ದಾವೆ, ಇವೆಲ್ಲಕ್ಕೂ ಮೂಲ ಕಾರಣಕರ್ತನಾಗಿರುವಂತಹವನು ಭಗವಂತ ಅನ್ನುವಂತಹ ನಂಬಿಕೆಯನ್ನು ಇಟ್ಟುಕೊಂಡು ಆ ಬೆಳಕಿನ ಆರಾಧನೆಯನ್ನು ಮಾಡುವಂತಹ ಮಾಸ ಈ ಒಂದು ಕಾರ್ತಿಕ ಮಾಸವಾಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಕಡೆ ವಿಶೇಷವಾಗಿ ನಾಳೆಯ ಕಾರ್ತಿಕ ಕೊನೆಯ ಸೋಮವಾರ ವಿಶೇಷವಾದ ಪೂಜಾದಿಗಳನ್ನು ನಡೆಸಿ ದೀಪೋತ್ಸವವನ್ನು ಆಚರಣೆ ಮಾಡುವಂಥದ್ದು, ಕೆಲವು ಲಕ್ಷ ದೀಪೋತ್ಸವ, ಬೇರೆ ಬೇರೆ ದೀಪಗಳನ್ನು ಹಚ್ಚುವಂತಹ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದಾರೆ. ವಿಶೇಷವಾಗಿ ನಮ್ಮ ಇಲ್ಲಿ ನಮ್ಮ ನಿಜಗಲ್ನಲ್ಲಿರುವಂಥ ಲಕ್ಷ್ಮೀ ದೇವಸ್ಥಾನ ಅವರ ಒಂದು ಮನೆ ಮನ ಎಲ್ಲಕ್ಕೂ ಬೇಕಾಗಿರುವಂತಹ ಅದನ್ನು ಬಹಳ ನಂಬಿಕೊಂಡು ಅವರೆಲ್ಲರೂ ಕೂಡ ಬಾಳ್ತಾ ಇರುವಂತಹ ಅವರು. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಸಹಸ್ರಾರು ಜನ ಸೇರ್ತಾ ಇದ್ದರು. ಆದರೆ ಈ ಕೊರೋನಾ ಮತ್ತು ಇಲ್ಲಿಯ ಸಹಕಾರ ಇಲ್ಲದೇ ಇರೋದ್ರಿಂದ, ವಾತಾವರಣವೂ ಕೂಡ ಅಷ್ಟು ಚೆನ್ನಾಗಿಲ್ಲದೆ ಇರೋದ್ರಿಂದ ಈಗ ಹತ್ತಿರದವರೇ. ನಂತರ ಕಾರ್ಯಕ್ರಮದ ಆಯೋಜಕ ವಾಸ ಸೈಂಟಿಫಿಕ್ ಪ್ರಕಾಶ್ ಮಾತನಾಡಿ, ಭಕ್ತಿ ಎಂಬ ಹಣತೆ ಹಚ್ಚುವ ಕಾರ್ಯಕ್ರಮ ಇದಾಗಿದ್ದು, ನಮ್ಮ ಪೂರ್ವಜರು ಹೊಲದಲ್ಲಿ ಉಳುಮೆ ಮಾಡುವ ವೇಳೆಯಲ್ಲಿ ಲಕ್ಷ್ಮಿ ವಿಗ್ರಹ ದೊರಕಿತ್ತು. ಇದೀಗ ಅದೇ ವಿಗ್ರಹವನ್ನ ಕಳೆದ ಕೆಲ ವರ್ಷಗಳ ಹಿಂದೆ ದೇವಾಲಯ ನಿರ್ಮಾಣ ಮಾಡಿದ್ದೆವು. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ, ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಿರುತ್ತೇವೆ ಎಂದರು. ಪ್ರತಿ ವರ್ಷವೂ ಆಚರಿಸಿಕೊಂಡು ಬಂದಿರುವಂತೆ ಈ ವರ್ಷವೂ ಕೂಡ ಮಹಾತಾಯಿ ಶ್ರೀ ಅಷ್ಟಲಕ್ಷ್ಮಿ ಅಮ್ಮನವರ ಕಾರ್ತಿಕ ಮಾಸದ ಪೂಜೆಯಲ್ಲಿ ಭಾಗವಹಿಸಿ ಚಿನ್ನದ ಮುಖವಾಡ ಧರಿಸಿದ ತಾಯಿಯ ದರ್ಶನ ಪಡೆದು ಸಹಸ್ರ ದೀಪಗಳನ್ನು ಬೆಳಗಿಸಿ ಪ್ರಸಾದ ಸ್ವೀಕರಿಸಿ ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲೂ ಭಾಗಿಗಳಾದ ನಿಮಗೆ, ನಿಮಗೆಲ್ಲರಿಗೂ ಈ ಮಹಾತಾಯಿ ಆರೋಗ್ಯ, ಆಯುಷ್ಯು, ಐಶ್ವರ್ಯಾದಿಗಳನ್ನು ನೀಡಿ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ. ಸರ್, ಏನೇಳಕ್ಕೆ ಇಷ್ಟಪಡ್ತೀರಿ? ಎಷ್ಟು ಜನ ಭಕ್ತರು ಬಂದಿದ್ದಾರೆ ಇವತ್ತು ಈ ಕೋವಿಡ್ ಸಂದರ್ಭದಲ್ಲಿ? ಏನೇಳಕ್ಕೆ ಇಷ್ಟಪಡ್ತೀರಿ? ಸಹಸ್ರಾರು ಜನ ಬಂದಿದ್ದಾರೆ. ಆದರೂ ನಾವು ಎಷ್ಟು ಎಚ್ಚರಿಕೆ ತಗೊಬೇಕು ಅಷ್ಟು ಕೋವಿಡ್ ಇದನ್ನು ಎಚ್ಚರಿಕೆ ತಗೊಂಡು ಎಚ್ಚರಿಕೆ ವಹಿಸ್ಕೊಂಡು ಮಾಡಿದ್ದೀವಿ. ಈ ಕಾರ್ಯಕ್ರಮದ ಎಲ್ಲ ಭಕ್ತಾದಿಗಳು ಎಚ್ಚರಿಕೆಯಿಂದ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಶ್ರೀಗಳು ಏನಂದ್ರೆ ಸರ್, ಸತ್ಯಾಗಿ ಮಾಡಿದ್ದಾರೆ ಶ್ರೀಗಳು, ಆಶೀರ್ವಾದ ವಚನ ಮಾಡಿದ್ದಾರೆ. ಎಲ್ಲ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನೆರವೇರಿತ್ತು ಅಂತ ಅವರು ಕೂಡ ಆಚರಣೆ ಮಾಡಿದ್ದಾರೆ, ಹೇಳಿದ್ದಾರೆ. ಪ್ರಕಾಶ್, ಎಂಡಿ, ವಾಸ ಸೈಂಟಿಫಿಕ್ ಕಂಪನಿ. ಒಟ್ಟಿನಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಪೂಜನೀಯವಾದದ್ದು. ಈ ಮಾಸದಲ್ಲಿ ದೀಪೋತ್ಸವ ಜೊತೆಗೆ ವಚನ ಗಾಯನ ಸಹ ಏರ್ಪಡಿಸಲಾಗಿತ್ತು. ಈ ವೇಳೆ ವಾಸ ಸೈಂಟಿಫಿಕ್ ಸಿಇಒ ಬಿಪಿ ರೂಪೇಶ್, ಭಕ್ತಾದಿಗಳಾದ ಅರುಣ್, ಚಂದ್ರಶೇಖರ್, ದೇವರಾಜಮ್ಮ, ಶೋಭಾ, ರಾಜೇಶ್ವರಿ, ಪುಷ್ಪಕಲಾ ಶ್ರೀನಿವಾಸ್ ಇನ್ನಿತರರು ಇದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಕೋಲಾರದಲ್ಲಿ ಕೆಲವು ದಿನಗಳ ಹಿಂದೆ ಬಿದ್ದ ಭಾರೀ ಮಳೆಯಿಂದಾಗಿ ಜಿಲ್ಲಾದ್ಯಂತ ಹಲವು ಮನೆಗಳು ಬಿದ್ದು ಹೋಗಿ ಜೀವನ ಅಸ್ತವ್ಯಸ್ತವಾಗಿದ್ದನ್ನು ಕಂಡು ಲಕ್ಷ್ಮಣ್ ಗೌಡರು ಸಹಾಯಹಸ್ತ ಚಾಚಿದ್ದಾರೆ. ಇಂತಹ ಪರಿಸ್ಥಿತಿಯನ್ನ ಕಂಡು ಲಕ್ಷ್ಮಣ್ ಗೌಡರು ಕೆಲವರಿಗೆ ಮನೆ ಕಟ್ಟಿಕೊಳ್ಳಲು ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಹಸಿದವರಿಗೆ ಅನ್ನ ನೀಡುವ ಮೂಲಕ ಸಾರ್ಥಕತೆ ಮೆರೆದರು. ಅದೇ ರೀತಿ ಮನೆ ಕಳೆದುಕೊಂಡವರಿಗೆ ಮನೆ ಕಟ್ಟಿಕೊಳ್ಳಲು ಸಹ ಸಹಾಯ ಹಸ್ತ ಚಾಚಿದ್ದರು. ಮನೆ ಕಟ್ಟಿಕೊಳ್ಳಲು ಸಾಧ್ಯವಾಗದಿದ್ದರೆ ಟಾರ್ಪಲ್ ನೀಡುವ ಭರವಸೆ ನೀಡಿದರು. ಕೊಟ್ಟ ಮಾತಿನಂತೆ ಇಂದು ತಾಲೂಕಿನ ಪೆಮ್ಮಶೆಟ್ಟಿಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದರು. ತೀರಾ ಬಡತನದಲ್ಲಿರುವ ಹಾಗೂ ಮಳೆಯಿಂದ ಸೋರುತ್ತಿರುವ ಮನೆಗಳಿಗೆ ಎಲ್ಜಿ ಫೌಂಡೇಶನ್ ಮುಖಾಂತರ ಸುಮಾರು 20 ಮನೆಗಳಿಗೆ ಟಾರ್ಪಲ್ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಹಲವಾರು ಮುಖಂಡರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಎಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲವರಿಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.